ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಈ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನ್ನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹೇಗೆ ಪೂರ್ಣ ಪ್ರೀತಿಯು ಭಯವನ್ನು ಹೊರಡಿಸಿ ಬಿಡುತ್ತದೋ ಹಾಗೆಯೇ ಅದು ನಮ್ಮಲ್ಲಿರುವ ಕೆಟ್ಟ ಕೆಲಸ ಅಥವಾ ಕೆಟ್ಟ ಉದ್ದೇಶದ ತಪ್ಪು ಅನಿಸಿಕೆಗಳನ್ನು ಹೊರಹಾಕುತ್ತದೆ ಮತ್ತೊಬ್ಬರ ಮೇಲೆ ಪ್ರೀತಿ ತುಂಬಿದ ಪರೋಪಕಾರಿ ಹೃದಯವು ಉದ್ದೇಶಪೂರ್ವಕವಲ್ಲದ ಮಾತು ಅಥವಾ ಕ್ರಿಯೆಗಳನ್ನು ಮನ್ನಿಸುವ ಭಾವನೆಗೆ ಆದ್ಯತೆ ನೀಡುತ್ತದೆ ಅಥವಾ ಅವರ ಸ್ನೇಹಿತರ ನಡವಳಿಕೆಯ ಮೇಲೆ ಇದೇ ರೀತಿಯ ಉತ್ತಮ ತೀರ್ಮಾನವನ್ನು ಮಾಡಲು ಬಯಸುತ್ತದೆ ಹಿಂಸೆಯ ಉದ್ದೇಶವು ತಪ್ಪು ಭಾವಿಸಲು ಅವಕಾಶವೇ ಇಲ್ಲದಿರುವಾಗ ಮಾತ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ ಆಗಲೂ ಸಹ ಹಿಂಸಿಸುವವನನ್ನು ಕುರಿತು ಉದಾರತೆಯಿಂದ ನೋಡಬೇಕು ಆತನು ಸಹ ಪಿತ್ತು ಹೋದ ಸ್ಥಿತಿಯಲ್ಲಿ ಪಾಲು ಹೊಂದಿದ್ದಾನೆ ಎಂದು ಮನವರಿಕೆಯಾಗುತ್ತದೆ ಮತ್ತು ಹಾಗೆ ಅವಮಾನಪಡಿಸಿ ಹಿಂಸಿಸುವವರಿಗಾಗಿ ಪ್ರಾರ್ಥಿಸುವ ಮನಸ್ಥಿತಿ ಉಂಟಾಗುತ್ತದೆ ಯಾರೆಲ್ಲ ನೀತಿಗಾಗಿ ನಿಂತು ತಮ್ಮ ವಿರೋಧಿಗಳಿಗಾಗಿ ಮತ್ತು ಹಿಂಸಿಸುವವರಿಗಾಗಿ ಪ್ರೀತಿಯ ಆತ್ಮವುಳ್ಳವರು ಧನ್ಯರು ಮತ್ತು ನಿಶ್ಚಯವಾಗಿ ಯಾರೆಲ್ಲ ಸತ್ಯ ಮತ್ತು ನೀತಿಯ ನಿಮಿತ್ತ ನಿಷ್ಠೆಯುಳ್ಳವರಾಗಿರುತ್ತಾರೋ ಅವರು ಹಿಂಸೆಗೆ ಒಳಗಾಗುವರು ಮತ್ತು ವ್ಯಕ್ತಿಯ ಮೂರ್ಖತನ ಮತ್ತು ವಿಶಿಷ್ಟತೆಗಳಿಗಾಗಿ ಅಲ್ಲ ಅಂಥವರು ಧನ್ಯರು ಯಾಕಂದರೆ ಪರಲೋಕ ರಾಜ್ಯವು ಅವರದು ಯಾರೆಲ್ಲ ನೀತಿಯ ತತ್ವಗಳಿಗಾಗಿ ಬಹಳ ನಂಬಿಗಸ್ತರಾಗಿ ಹಿಂಸೆಗೆ ಒಳಗಾದರೂ ಅವರು ಶತ್ರುಗಳನ್ನು ಪ್ರೀತಿಸುತ್ತಾರೋ ಅಂಥವರನ್ನು ಕರ್ತನು ಹುಡುಕುತ್ತಿದ್ದಾನೆ ಪರಲೋಕ ರಾಜ್ಯವು ಅಂಥವರಿಗಾದರೆ ಅದು ನಿಶ್ಚಯವಾಗಿಯೂ ಇಂತಹ ಚಿಕ್ಕ ಹಿಂಡುಗಾಗಿದೆ ನಮ್ಮ ಕರೆಯುವಿಕೆ ಮತ್ತು ಆರಿಸಲ್ಪಡುವಿಕೆಯನ್ನು ನಿಶ್ಚಯಪಡಿಸಿಕೊಳ್ಳಲು ಆ ಚಿಕ್ಕ ಹಿಂಡುಗಳಾಗಿರಲು ನಾವು ಹೆಚ್ಚು ಶ್ರದ್ಧೆಯಿಂದ ಪ್ರಯತ್ನಿಸೋಣ